ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಮತ್ತೊಮ್ಮೆ ಅಕ್ಕರೆಯಿಂದ ಕನ್ನಡತಿ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಚಿಲಿ ಇವತ್ತು ಹನುಮ ಜಯಂತಿ ಪಾರ್ಟ್ ಟೂ ಅಂತೇಳಿದೆ. ನಾವು ಮನೇಲಿ ಏನೇನು ಮಾಡ್ತೀವಿ ಮತ್ತು ದೇವಸ್ಥಾನಕ್ಕೆ ಏನೇನೆಲ್ಲ ಮಾಡ್ತೀವಿ ನಮ್ಮ ಕೈಲಿ, ಮತ್ತು ಅಲ್ಲಿ ಪೂಜೆ ಆಮೇಲೆ ಹೇಗೆ ನಡೀತು ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೀನಿ. ಕೊನೆ ತನಕ ವೀಡಿಯೋ ನೋಡಿ, ಏನೇನು ಹೇಗೇಗೆ ಮಾಡಿದ್ವಿ, ಯಾವ ಥರ ಇತ್ತು ಅನ್ನೋದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ನೋಡ್ತಾ ಇರಿ. ಅದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಕನ್ನಡತಿಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಮಾಡ್ತಿರೋದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇವತ್ತು ಹನುಮ ಜಯಂತಿದು ವಿಡಿಯೋ ಅಂದರೆ ನಾವು ಇವತ್ತು ಏನೇನು ಮಾಡಿದ್ವಿ ಸೋಮವಾರ ಅನ್ನೋದನ್ನು ನಾನು ನಿಮಗೆ ಹೇಳಿ ತೋರಿಸ್ತಿದ್ದೀನಿ, ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ. ಹೇಗಿತ್ತು ಏನು ಅನ್ನೋದನ್ನು ನೋಡೋಣ. ಇಲ್ಲಿ ಬೆಳಗ್ಗೆ ಅಭಿಷೇಕ ಎಲ್ಲ ಮುಗಿದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು ಅಂತೇಳಿ ನಾನು ಮನೆಗೆ ಹೋಗಿದ್ದೆ. ಪೂಜೆ ಎಲ್ಲ ಆಗಿತ್ತು, ಆಮೇಲೆ 12 ಗಂಟೆ ಮೇಲೆ ಬಂದೆ ನಾನು. ಪೂಜೆ ನೋಡ್ಕೊಂಡು ಹೋಗೋಣ, ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ. ಹೀಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ನೋಡಿ. ದೇವರಿಗೆ ಹೂವಿನ ಅಲಂಕಾರ ಮಾಡಿದ್ಮೇಲೆ ಅದರ ಲುಕ್ಕೇ ಹೇಗಿರುತ್ತೆ ಅಲ್ಲ, ವಾ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬಾ ಸಖತ್ತಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನನಗಂತೂ ಇಷ್ಟ ಆಯಿತು. ಮತ್ತು ಆ ಹೂವನ್ನೆಲ್ಲ ಹೇಗೆ ಹಾಕಿದ್ದಾರೆ ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅದೇ ಒಂದು ಖುಷಿಯಾಗುತ್ತೆ, ನೋಡ್ಬೇಕಂತ ಅನಿಸ್ತಿರುತ್ತೆ. ಇನ್ನೂ ನೋಡ್ತಾ ಇದ್ರೆ ಅಂತೂ ಆ ಹೂವಿನ ಅಲಂಕಾರ ಎಲ್ಲ ಆ ಕಡೆ ಈ ಕಡೆ ಹೋಗೋಕ್ಕೆ ಮನ್ಸು ಬರಲ್ಲ. ಮತ್ತು ಭಕ್ತಾದಿಗಳೆಲ್ಲ ಜನರುಗಳು ಬಂದು ಎಲ್ಲ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ಆದ್ರೂ ಒಂದು 11 ಗಂಟೆ ಆದ್ರೂ ಕೂಡ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಸೊ ಇಲ್ಲಿ ನನ್ನ ಮಗನ ಬಾರೋ ಫೋಟೋಕ್ಕೆ ಅಂತ ಕರೆದೆ, ಅವನು ಏನೇನು ಅಂತ ಕೇಳ್ತಿದ್ದೆ. ಅಂತೂ ಲಾಸ್ಟ್ ಫೈನಲಿ ಬಂದ, ಬಂದ ಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅಂದಾಗ ಈ ಕಡೆಗೆ ಬಂದ. ಇವತ್ತೆಲ್ಲ ತುಂಬ ಬ್ಯುಸಿ ಇರುತ್ತಲ್ಲ, ಸೊ ಹಾಗಾಗಿ ನಮ್ಮ ಮಕ್ಕಳೇ ತೀರ್ಥ ಕೊಡೋಕ್ಕೆ ಪ್ರಸಾದ ಕೊಡೋಕ್ಕೆಲ್ಲ ಕೂತ್ಕೊಂಡಿದ್ರೆ ಏನೇನು ನಗ್ತಿದ್ರು ಮಾಡ್ತಿದ್ವಿ. ಮತ್ತು ಹಿಂದಿನ ದಿನ ಆಗಿದ್ದೆಲ್ಲ ಸ್ವಲ್ಪ ಶೂಟ್ ವೀಡಿಯೋ ಕ್ಲಿಪ್ಪಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಹನುಮ ಜಯಂತಿ ಇರೋದ್ರಿಂದ ಎಲ್ಲ ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಿದೆ. ಸೊ ನೋಡಿ, ಇಲ್ಲಿ ಎಲ್ಲ ಎಳ್ನೀರೆಲ್ಲ ಇಟ್ಕೊಂಡು ಅಭಿಷೇಕ ಮಾಡೋದಕ್ಕೆ ಜೇನುತುಪ್ಪ ಎಲ್ಲ ಎಳ್ನೀರು ಏನೇನು ಬೇಕು ಅದೆಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಆಚೆ ಎಲ್ಲ ಈ ಥರ ಪೆಂಡಲ್ ಹಾಕಿದ್ದಾರೆ, ಜನಗಳು ಬಂದರೆ ಬಿಸಿಲೆಲ್ಲ ಇರುತ್ತೆ, ಮತ್ತು ದೇವ್ರಿಗೆಲ್ಲ ಕ್ಯೂ ಎಲ್ಲ ಇರುತ್ತಲ್ವಾ ಫುಲ್ ಡೇ, ಹಾಗಾಗಿ ಈ ಥರ ಇದೆಲ್ಲ ಹಾಕ್ಕೊಂಡಿದ್ದಾರೆ. ಮತ್ತು ಔಟರ್ ಲುಕ್ಕು ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಟ್ರೀಗೂ ಮರಕ್ಕೂ ಕೂಡ, ಮತ್ತು ಫುಲ್ಲು ಟೆಂಪಲ್ಗೆಲ್ಲ ಔಟ್ಸೈಡು ಇನ್ಸೈಡ್ ಎಲ್ಲ ಹಾಕಿದ್ದಾರೆ. ಸೊ ಅದು ಲುಕ್ಕಿಂಗ್ ಕ್ಯೂಟ್, ನೋಡೋಕ್ಕೂ ಕೂಡ ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿದೆ. ಔಟ್ಸೈಡ್ ಎಲ್ಲ ನಿಮಗೆ ಈ ಥರ ಲೈಟಿಂಗ್ಸ್ ಹಾಕ್ಸಿದ್ದಾರೆ, ಸೀರಿಯಲ್ ಸೆಟ್ಸ್ ಆ ಥರ, ಇನ್ಸೈಡ್ಸ್ ಎಲ್ಲ ಫ್ಲವರಿಂದ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ಲವರಿಂದು. ಸ್ವಲ್ಪ ನಾನು ಇದು ಮಾಡಿದ್ದೀನಿ. ಮೇಯ್ನ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಕೂಡ ಇದೆ ಇಲ್ಲಿ ಮೇಯ್ನ್ ಅಂತ, ಹಾಗಾಗಿ ಇಲ್ಲಿ ಆಂಜನೇಯ ಮತ್ತು ಎಲ್ಲ ದೇವರುಗಳು ಇದೆ. ಸೊ ಆ ಪೂಜೆಗಳು ಕೂಡ ನಡೀತಾ ಇರುತ್ತೆ, ಹಾಗಾಗಿ ಅಲ್ಲಿಗೂ ಕೂಡ ಜನಗಳು ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿ ಎಲ್ಲ ಇನ್ಸೈಡು ಫ್ಲವರ್ಸು ಮತ್ತು ಲೈಟಿಂಗ್ಸು ಕೂಡ ಹಾಕಿದ್ದಾರೆ. ಫ್ಲವರ್ಸ್ ಎಲ್ಲ ಸ್ವಲ್ಪ ಹೂಗಳಿಂದ ಎಲ್ಲ ಸ್ವಲ್ಪ ಈ ಥರ ಮಾಡಿ ಹಾಕ್ತಿದ್ದಾರೆ, ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ತಿದ್ದಾರೆ. ನಾಳೆ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಆಗುತ್ತಲ್ಲ, ಸೊ ಹಾಗಾಗಿ ನೋಡಿ ಎಲ್ಲ ಬಾಳೆ ಕಂಬ ಎಲ್ಲ ಕಂಬಗಳಿಗೆ ಕಟ್ಟಿ ಈ ಥರ ಆಮೇಲ ಎಷ್ಟು ಕ್ಲೀನಾಗಿ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಅಯ್ಯಪ್ಪ ಸ್ವಾಮಿದೊಳಗಡೆ ಎಲ್ಲರೂ ಇದು ಮಾಡಿಕೊಂಡು ಜನಗಳೆಲ್ಲ ಪೂಜೆ ಮಾಡಿಸೋರು ಮಾಡಿಸ್ತಾನೂ ಇದ್ದಾರೆ, ಬಂದು ಹೋಗೋರು ಬಂದು ಹೋಗ್ತಾನೂ ಇರ್ತಾರೆ. ಇಲ್ಲಿ ಇರುಮುಡಿ ಎಲ್ಲ ಕಟ್ತಾರೆ. ಈ ಮಂತ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಲಾಸ್ಟ್ ವೀಕಿಂದನೇ, ಅವರವರು ಯಾವಾಗ ಬೇಕು ಅವಾಗ ಇರುಮುಡಿ ಕಟ್ಕೊಂಡು ಹೋಗೋರು ಹೋಗ್ತಿರ್ತಾರೆ, ಇರೋರು ಇರ್ತಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ನೋಡಿ. ನಾನು ನಾಳೆ ನಿಮಗೆ ನಾಳೆನೂ ನಾಡಿದ್ದೆ ಯಾವಾಗಾದರೂ ಕ್ಲೀನಾಗಿ ತೋರಿಸ್ತೀನಿ. ಇಲ್ಲಿ ಡೈಲಿ 1 ಮಂತ್ ಏನು ಈ ಅಯ್ಯಪ್ಪ ಸ್ವಾಮಿದಿದೆ ಅವ್ರಗಳಿಗೆಲ್ಲ ನೈಟ್ ಟೈಮು ಊಟದ ವ್ಯವಸ್ಥೆ ಇರುತ್ತೆ. ಸೊ ಇಲ್ಲೇ ಎಲ್ಲ ಅಡುಗೆ ಮಾಡಿ ದಿನ ವೆರೈಟಿ ವೆರೈಟಿ ಫುಡ್ ಮಾಡಿಬಿಟ್ಟು ಕೊಡ್ತಾರೆ. ಒಂದೇ ಥರ ಯಾವಾಗಲೂ ಇರೋಲ್ಲ, ಊಟಕ್ಕೆಲ್ಲ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ನಾವು ಒಂದು 150 ಇಲ್ಲಿ ಬೇಕಾಗಿದೆ, ಅದಕ್ಕೆ 1.5 ಕೆಜಿ ಅಷ್ಟು ಉದ್ದಿನ ಮೇಲೆ ನಿಲ್ಸಿದ್ದೀವಿ. ಇದನ್ನ ಇವಾಗ ಗ್ರೈಂಡ್ ಮಾಡಿಸ್ಕೊಂಬ್ರೆ ಕಳಿಸ್ತಿದ್ದೀವಿ, ಮನೇಲಿ ಮಾಡಿದ್ರೆ ಬೇಗ ಆಗಲ್ಲ ಅಂಥೇಳಿ. ಸೊ ಇದು ಗ್ರೈಂಡ್ ಮಾಡೋಕ್ಕೆ ಕಳಿಸ್ತಿದ್ದೀವಿ, ಚೆನ್ನಾಗಿ ನೆಂದಿದೆ. ಸೊ ನಾವಿಲ್ಲಿ ರುಬ್ಬೋಕ್ಕೆ ನಾವೇ ಇದು ಮಾಡ್ತಿದ್ದೀವಿ, ಯಾಕೆಂದರೆ ಆಚೆ ಅಕ್ಕಿ ಜೊತೆ ಕೊಡ್ಬೇಕಂದ್ರೆ ನಾವೇ ರವೆ ಇಡ್ಲಿ ಮಾಡ್ತಿರೋದ್ರಿಂದ. ಸೊ ನಾವೇ ರುಬ್ತಾ ಇದ್ದೀವಿ,
ನಾನು ಏನು ರೊಬ್ಬ ಕೆಲಸ ಮಾಡ್ತಿರೋದು? ಇಡ್ಲಿ ರವೆ 4 ಕೆಜಿ ಅಷ್ಟು ತೊಗೊಂಡಿದ್ದೀವಿ, ಎಲ್ಲರಿಗೂ ಬೇಕಾಗಬೇಕಲ್ವ. ಸೊ ಅದಕ್ಕೆ ಅದನ್ನು ಇವಾಗ ಮಿಕ್ಸ್ ತೊಳೆದು ಮಿಕ್ಸ್ ಮಾಡ್ತೀನಿ. ಈ ಥರ ನೀರು ಇಟ್ಕೊಂಡು ತೊಳ್ಕೊತೀವಿ ಅದನ್ನು ಕ್ಲೀನಾಗಿ 1 ಕೆಜಿನ ಒಂದೊಂದ್ಸರಿ. ನೋಡಿ, ಇದರಲ್ಲಿ ಒಂದು ಪೂರ್ತಿ ಆಗಿದೆ. ಇದನ್ನ ಇವಾಗ ಮಿಕ್ಸ್ ಮಾಡಬೇಕು. ಕೆಳಗಡೆಯಿಂದ ಕೆಳಗಡೆ ಇದೆ, ಕ್ಲೀನಾಗಿ ಮಿಕ್ಸ್ ಮಾಡಿ ಇಡಬೇಕು. ಫುಲ್ ಕೆಳಗಡೆ ಇರುತ್ತಲ್ಲ, 4 ಕೆಜಿ, ಅದೊಂದು 5 ಕೆಜಿ, 6 ಕೆಜಿ, 6 ಕೆಜಿ ಅಷ್ಟು ಕ್ಲೀನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಫುಲ್ ಆಗಿದೆ. ಇದನ್ನು ಇವಾಗ ಹಿಂದಿನ ದಿನವೇ ಕಲಿಸಿಟ್ಕೊಂಡಿದ್ದೀವಿ, ಬೆಳಗ್ಗೆ ಬೇಕಲ್ಲ. ಸೊ ಇದನ್ನು ಇವಾಗ ಮುಚ್ಚಿಡ್ತೀವಿ ಕ್ಲೀನಾಗಿ. ಮಾರ್ನಿಂಗ್ ಟೈಮ್ ಪೂಜೆಗೆ ಬಂದಿರ್ತಾರಲ್ಲ ಪುರೋಹಿತರು, ಪೂಜೆ ಮಾಡೋರಿಗೆಲ್ಲ ನಾವೇ 150, 160, 170 ಆ ಥರ ಇಡ್ಲಿನ ಮಾಡಿಕೊಡ್ತೀವಿ. ಬಟ್ ವೀಡಿಯೋ ತೊಗೊಳೋಕ್ಕಾಗಿಲ್ಲ, ನಾನು ಅಲ್ಲಿ ಅಭಿಷೇಕಕ್ಕೆ ಹೋದೆ, ನನ್ನ ತಂಗಿ ವೀಡಿಯೋ ತೊಗೊಂಡಿಲ್ಲ, ಸಾರಿ. ಎಷ್ಟಾಗುತ್ತೆ ಏನು ಅಂತ. ಸೊ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ, ಅಭಿಷೇಕ ಮಾಡಬೇಕಲ್ವ, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಹನುಮ ಜಯಂತಿ ಕೆಲಸದ ಫಸ್ಟ್ ದಿನ ಸ್ಟಾರ್ಟ್, ಖರ್ಜೂರ ಕಟ್ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಷ್ಟೆಷ್ಟು ಒಂದ್ಸರಿ ನೋಡಿಬಿಟ್ರೆ ಚಾಕೆ ಅರಿತಿಲ್ಲ. ಶಕ್ತಿ ಇಲ್ಲ. ಇದನ್ನೆಲ್ಲ ಇವಾಗ ಇಷ್ಟಿಷ್ಟು ಮಾಡಿಕೊಂಡು ಕಟ್ ಮಾಡಬೇಕಾಗಿದೆ. ಈ ಥರ 3 ಕೆಜಿ ಮಾಡಬೇಕು. ಅಭಿಷೇಕಕ್ಕೆ ಹಾಕ್ತಾರಲ್ವ, ದಪ್ಪ ದಪ್ಪ ಇದ್ರೆ ಚೆನ್ನಾಗಿರಲ್ಲಲ್ವ. ಸೊ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಇವರೇ ಮಾಡಿಸ್ತಾರೆ, ಅದಕ್ಕಾಗಿ ಇವ್ರು ಮಾಡ್ತಿದ್ದಾರೆ, ಎಷ್ಟೊಂದು ಮಾಡ್ತಾರೆ. ಇದು ಫಸ್ಟ್ನೇದು, ಹಾಗಾಗಿ ಸ್ವಲ್ಪ ಮಾಡ್ತಿದ್ದೀನಿ. ಈ ಐಟಮ್ಸ್ನ ನಮ್ಮ ಮನೆಯಿಂದನೇ, ಅಂದರೆ ನಮ್ಮ ಭಾವ ಮಾಡ್ತಾರೆ, ನಾವು ಕೈಲಾದಷ್ಟು ಸೇವೆ ಮಾಡೋಕ್ಕೆ ಅಂತೇಳಿ ಈ ಥರ ಕಟ್ ಮಾಡೋದಾಗಲಿ ಪ್ಯಾಕ್ ಮಾಡೋದಾಗಲಿ ಎಲ್ಲ ಮಾಡೋದನ್ನು ನಾವು ಮಾಡ್ತೀವಿ. ನಮ್ಮ ಕೈಲಾದಷ್ಟು ಸೇವೆ ನಾವು ದೇವರಿಗೆ ಮಾಡ್ತೀವಿ. ಇದೇನು 1 ಕೆಜಿ 2 ಕೆಜಿ ಅಲ್ಲ, 3 ಕೆಜಿ ನಾವು ಕಟ್ ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಮಾಡಿ. ಈ ಥರ ನೋಡಿ, ಇಷ್ಟು ಸಣ್ಣ ಸಣ್ಣದ ಕಟ್ ಮಾಡ್ಬೇಕು. 3 ಕೆಜಿ ಖರ್ಜೂರ ಕಟ್ ಮಾಡಿ ಮುಗೀತು. ನೋಡಿ, ಈ ಥರ ಕಟ್ ಆದಮೇಲೆ ಒಂದು ಕವರ್ಗೆ ಹಾಕಿ ಇಟ್ಕೊಂಡಿದ್ರೆ ಅವತ್ತಿನ ಒಳಗೂ ಇದೆಯಾ, ಅವತ್ತಿನ 2 ಡೇಸ್ ಅದ್ರ ಇದೆಯಲ್ವಾ. ಸೊ ಹಂಗಾಗಿ ಗಟ್ಟಿ ಮಾಡಿ ಕವರ್ ಮಾಡಿ ಇಟ್ಬಿಡೋಣ. ಖರ್ಜೂರ ಕಟ್ ಮಾಡಿದ್ವಲ್ಲ, ಅದ್ರ ಜೊತೆ ಈ ಥರ ದ್ರಾಕ್ಷಿನೂ ಸ್ವಲ್ಪ ಸೇರಿಸ್ತಾರೆ ಅದ್ರ ಜೊತೆ, ಅಭಿಷೇಕ ಅಲ್ವಾ. ಸೊ ನೋಡಿ, ಇಲ್ಲಿ ಭಕ್ತಾದಿಗಳಿಗೆ ಬಂದವ್ರಿಗೆಲ್ಲರೂ ಅಗ್ಗು ಅಂತೇಳಿ ಪ್ರಸಾದ ಕೊಡೋಕ್ಕೆ ಅಂತ ಬೂಂದಿ ಮಾಡಿಸಿದ್ದೀವಿ. ನೋಡಿ, ಈ ಥರ ಆ್ಯಕ್ಚುಲಿ ಇದು ನಾರ್ಮಲ್ ಬೂಂದಿ ಥರ ಅಲ್ಲ, ಈ ಮದುವೆ ಮನೆಯಲ್ಲೆಲ್ಲ ಕೊಡ್ತಾರಲ್ಲ, ಇದೊಂಥರ ಡ್ರೈ ಬೂಂದಿ ಥರ. ಈಗ ನಾವು ಆಚೆ ಎಲ್ಲ ಹೋಗಿ ಹುಡ್ಕಿದ್ರೆ ಬೇಕ್ರಿಲೆಲ್ಲ ಒಂಥರ ನೀರಿರೋ ಥರ ಇರುತ್ತೆ, ಹಸಿ ಬೂಂದಿ ಥರ, ಇದೊಂಥರ ಡ್ರೈ, ಅದು ರಾ, ಇದು ರಾ ಡ್ರೈ ಇದೆ ಆ್ಯಕ್ಚುಲಿ, ಅದು ರಾ ಥರ ಇರುತ್ತೆ. ಸೊ ನೋಡಿ, ಈ ಥರ 20 ಕೆಜಿ ಮಾಡಿಸಿದ್ದಾರೆ, ತುಂಬ ಟೇಸ್ಟಿಯಾಗಿದೆ ತಿನ್ನೋಕ್ಕೆ. ಇದೆಲ್ಲೂ ಸಿಗಲ್ಲ, ಇವರು ರಿಲೇಟಿವೇ ಒಬ್ಬರು ಮಾಡ್ತಾರೆ ಚಾಮರಾಜಪೇಟೆಯಲ್ಲಿ. ಸೊ ಅಲ್ಲಿ ಮಾಡಿಸಿರೋದು, ತುಂಬ ಚೆನ್ನಾಗಿರುತ್ತೆ. ಪ್ಯಾಕ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಕೂಡ. ಎಲ್ಲ ಬೂಂದಿ ಪ್ಯಾಕಿಂಗ್ ಆಗ್ತಾ ಇದೆ ನೋಡಿ, ಹೆಂಗೆ ಮಾಡ್ತಿದ್ದಾರೆ ಮಕ್ಕಳು ಚುರುಕಾಗಿ ಪಟ 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 ಅಂತ. ನಾವು ಜಾಯ್ನ್ ಆಗಬೇಕು ಇವಾಗ ಅಲ್ಲಿ. ಹಾಕಿ ಹಾಕಿ, ಇನ್ನು ಸ್ವಲ್ಪ ಹಾಕು, ಇನ್ನು ಸ್ವಲ್ಪ ಹಾಕು ಅದಕ್ಕೆ. ಇಲ್ಲ ಇಲ್ಲ, ಇನ್ನು ಸ್ವಲ್ಪ ಹಾಕಮ್ಮ, ಹ್ಞೂ ಚೂರು, ಹಾಂ ಸಾಕು. ಸೊ ಫೈನಲಿ ಬೂಂದಿ ಪ್ಯಾಕ್ ಕೂಡ ಮಾಡಿ ಮುಗೀತು. 500 ಪೀಪಲ್ಸ್ ಆಗೋಷ್ಟು, 500 ಜನಕ್ಕೆ ಆಗೋಷ್ಟು ಮಾಡಿದೀವಿ. ಎಲ್ಲ ಹೆಲ್ಪ್ ಮಾಡಿದ್ರು, ಲಾಸ್ಟ್ ಮಿಕ್ಕಿಸ್ಬಿಟ್ಟು ಹೋದ್ರು, ನಾನು ಮಿಕ್ಕಿದೆಲ್ಲ ಮಾಡಿ ಇದೆಲ್ಲ ಎತ್ತಿಡೋ ಪ್ರೋಗ್ರಾಮ್ ನಮ್ಮದು. ಸೊ ಇವಾಗ ಎತ್ತಿಟ್ಟು ಇದನ್ನೆಲ್ಲ ಪ್ಯಾಕ್ ಮಾಡಿದ್ರೆ ಬೂಂದಿ ಕತೆ ಮುಗೀತು. ಸೊ ಫೈನಲಿ ಮುಗೀತು ಬೂಂದಿ ಮಾಡಿದ್ದು, ಬೂಂದಿ ಪ್ಯಾಕ್ ಮಾಡಿದ್ದು. ನಮ್ಮ ಕೈಲಿ ಆದಷ್ಟು ಸೇವೆನ ಮಾಡ್ತಿದ್ದೀವಿ ನಾವು ಕೂಡ. ಸೊ ಇಲ್ಲಿ ಇದು ಆ್ಯಕ್ಚುಲಿ ಕುಂಕುಮ ಅಂತಾರೆ, ಆಂಜನೇಯಗೆ ಮೇನ್ ಇದು ಮಾಡ್ತೀವಲ್ಲ ನಾಮ ಅದು. ಇದನ್ನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು ನಾವು ಬರೋಷ್ಟೊಳಗೆ. ಇದು ಕೂಡ ಒಂದು 500 ಅಷ್ಟೇ ಮಾಡಿದ್ದಾರೆ. ಈ ಥರ ಇದೆ, ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ, ಮತ್ತು ಇದರಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಮತ್ತು ಕೆಳಗಡೆ ಇಟ್ಕೊಂಡ್ರೆ ಎಲ್ಲ ಇದಾಗುತ್ತೆ, ಮಕ್ಕಳಿರೋ ಮನೆ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಇಲ್ಲಿ ಈ ಥರ 3 ಪ್ಯಾಕು, ಓಕೆ 3 ಸ್ಟೆಪ್ ಮಾಡಿಟ್ಟಿದ್ದಾರೆ.
ಒಂದು ಎರಡು ಮೂರು ಈ ಥರ ಇದನ್ನು ಮಾಡಿದ್ದಾರೆ. ಒಂದು 500 ಅಷ್ಟು ಮಾಡಿದ್ದಾರೆ ಆ್ಯಕ್ಚುಲಿ. ಇದು ಕುಂಕುಮ ಇರುತ್ತೆ, ತೋರಿಸ್ತೀನಿ ಇಲ್ಲಿ ತೆಗೆದು. ನೀವು ನೋಡಿರ್ತೀರ ಈ ಆಂಜನೇಯ ದೇವಸ್ಥಾನಕ್ಕೆಲ್ಲ ಹೋದರೆ ಈ ಥರ ಕುಂಕುಮ ಕೊಡ್ತಾರೆ, ಆರೆಂಜ್ ಕಲರ್ ಥರದ್ದು. ಸೊ ಅದು ಇದು ಸ್ವಲ್ಪನೇ ಪುಡಿ ಹಾಕೋದು, ಬಟ್ ಎಷ್ಟು ಆಗುತ್ತೆ ಅಂದರೆ ಇದು ತುಂಬ ಒದಗುತ್ತೆ ಇದರಲ್ಲಿ. ಸೊ ಇಷ್ಟೊಂದು ಒಂದು 500 ಮೇಲೆ ಮಾಡಿದ್ದಾರೆ ಅನಿಸುತ್ತೆ, 3 ಸ್ಟೆಪ್ ಬಂದಿದೆ ಅಂದರೆ 500 ಮೇಲೆ ಮಾಡಿದ್ದಾರೆ. ಇದನ್ನು ಕೂಡ ಅವರೊಂದು 500 ಅಷ್ಟು ಜನಕ್ಕಾಗುವಷ್ಟು ಮಾಡಿದ್ದಾರೆ. ನೋಡಿ, ಇವರು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಒಂದು ದೇವಸ್ಥಾನದಲ್ಲಿ. ಅಲ್ಲಿ ಇವ್ರಿಗೆ ಗೊತ್ತಿರೋ ಮಕ್ಕಳು, ಗಂಡ್ಮಕ್ಕಳೆಲ್ಲ ಸ್ವಲ್ಪ ಇದ್ದಾರೆ ಅವ್ರಿಗೆ ಅಂತೇಳಿ, ಇವರು ಸ್ವಲ್ಪ ಶರ್ಟ್ಗಳೆಲ್ಲ ತರ್ತಾರೆ ಅವ್ರುಗಳಿಗೆ. ಇದು ಇವ್ರು ಖುದ್ದಾಗಿ ಮಾಡೋವಂಥದ್ದು, ನಾನೇನು ನಿಮಗೆ ತೋರಿಸ್ತಿದ್ದೀನಿ ಅದೆಲ್ಲ ದೇವಸ್ಥಾನದಿಂದ ಏನು ಮಾಡಲ್ಲ, ಇವ್ರು ಇದು ಮಾಡ್ತಾರೆ. ಇವ್ರದೇ ಒಂದು ಆ್ಯಕ್ಚುಲಿ ಬ್ರ್ಯಾಂಡ್ ಮಾಡ್ತಿದ್ದಾರೆ ಇವ್ರದ್ದು, ಇವ್ರಿಗೆ ಗೊತ್ತಿರೋ ಹುಡುಗರುಗಳು. ಮತ್ತು ಅಂದರೆ ಅವರು ಫ್ಯಾಮಿಲಿ ಥರನೇ, ಮತ್ತು ನಮಗೆ ನಮ್ಮ ಮಕ್ಕಳಿದಾರಲ್ಲ, ಅವ್ರುಗಳಿಗೂ 3 ಜನ ನಮಗೂ ಮಕ್ಕಳಿದಾರಲ್ಲ, ಅವ್ರುಗಳಿಗೂ ಸೇರಿಸಿ ಅವ್ರಿಗೆ ಫ್ರೆಂಡ್ಸು ಮತ್ತು ಅವ್ರ ಹುಡುಗರುಗಳೆಲ್ಲ ಸೇರಿ ಅವ್ರಿಗೆ ಅಂತೇಳಿ ಇವರೇ ಖುದ್ದಾಗಿ ಶರ್ಟ್ ಆರ್ಡ್ರ್ ಮಾಡ್ತಾರೆ. ಅದರಲ್ಲಿ ಇವ್ರದೇ ಒಂದು ಕಂಪನಿ ಇದೆ, ಅಂದರೆ ಇವ್ರದೇ ಒಂದು ಓನಾಗಿ ಪೂಜೆ ನಡೆಸೋದು ಒಂದು ಕಂಪನಿ ಮಾಡಿದ್ದಾರೆ ಇವಾಗ, ಅದರದನ್ನು ಪ್ರಿಂಟ್ ಮಾಡ್ತಿದ್ದಾರೆ, ಅದು ನಿಮಗೆ ತೋರಿಸ್ತೀನಿ ರೀ. ಸೊ ಎಲ್ಲ ಟೀಶರ್ಟ್ಗಳಲ್ಲೂ ಕೂಡ ಈ ಥರ ಅವ್ರದ್ದೇ ಒಂದು ಲೋಗೋ ಮಾಡಿದ್ದಾರೆ. ಇದು ಅವ್ರ ಪರ್ಸನಲ್ ಲೋಗೋ, ಅವ್ರದ್ದು ಪೂಜೆದು ಒಂದು ಇದು ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ನಿಧಾನವಾಗಿ ತಿಳಿಸ್ತಾ ಹೋಗ್ತೀನಿ ಏನು ಮಾಡ್ತಾರೆ ಅದೆಲ್ಲ ಅಂತೇಳಿ ಒಂದಿನ. ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನಾದರೂ ಪೂಜೆ ಎಲ್ಲ ಮಾಡಬೇಕು ನಡ್ಸ್ಕೋಬೇಕಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರು ಹಾಕ್ತೀನಿ. ಮುಂಚೆ ಇದೆಲ್ಲ ಮಾಡ್ತಿದ್ದೀನಲ್ವ, ಒಂದಿನ ಅದೇ ಖುದ್ದಾಗಿ ವೀಡಿಯೋ ಮಾಡ್ತೀನಿ ನೋಡಿ. ಈ ಥರ ಲೋಗೋ ಮಾಡಿಸಿದ್ದಾರೆ ಅವರು, ಅವ್ರ ಪರ್ಸ್ನಲ್ ಲೋಗೋ ಇದು. ಅದನ್ನು ಈ ಶರ್ಟ್ಗಳ ಮೇಲೆ ಸ್ಟ್ಯಾಂಪ್ ಮಾಡಿಸಿದ್ದಾರೆ, ಅಂದರೆ ಅಚ್ ಮಾಡಿಸಿದ್ದಾರೆ ಸ್ಟಿಕ್ಕರ್ನ. ಸೊ ಇವರು ಇದನ್ನು ಇವ್ರಿಗೆ ತುಂಬ ಹತ್ತಿರ ಆದವ್ರಿಗೆ, ತುಂಬ ಪ್ರೀತಿ ಇರೋರಿಗೆ, ಮತ್ತು ಇವ್ರ ಮಕ್ಕಳಿಗೆ, ಇವರಿಗೆ ಬೇಕಾದವ್ರಿಗೆ ಮಾಡಿಸಿರೋವಂಥ ಶರ್ಟ್ಗಳಿದು. ಇದೆಲ್ಲ ಇವ್ರು ಪರ್ಸನಲ್ಲಾಗಿ ಮಾಡಿಸೋವಂಥದ್ದು. ಹೇಗಿದೆ ನೋಡಿ ಶರ್ಟ್, ಅಲ್ಲೋಗು ತುಂಬ ಕ್ಯೂಟಾಗಿದೆ, ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದು ಬರೀ ಬಾಯ್ಸ್ಗಳಿಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ, ಲೇಡೀಸ್ಗೆ ಆ ಥರ ಏನಿಲ್ಲ, ಬರೀ ಬಾಯ್ಸ್ಗಳಿಗೆ ಮಾತ್ರ. ಇದು ಒಂದು 20 ಶರ್ಟ್ಸ್ ಏನೋ ಇದೆ, ಸ್ಟ್ಯಾಂಪ್ ಮಾಡಿಸಿಟ್ಟಿದ್ದಾರೆ ಪ್ರಿಂಟ್ ಮಾಡಿಸಿ. ಆಮೇಲೆ ಇಲ್ಲಿ ಪುರೋಹಿತರುಗಳು ಕೂಡ ಬರ್ತಾರಲ್ವ, ಒಬ್ಬೊಬ್ರಿಗೆ ಒಂದೊಂದು ಥರ ಅಂತೇಳಿ ಬಟ್ಟೆ ತಂದಿರ್ತಾರೆ. ಮೋಸ್ಟ್ ಆಫ್ ಜಾಸ್ತಿ ಇರೋದೇ ಒಂದೇ ಥರದ್ದು, ಬಟ್ ವೈಟ್ ಆ್ಯಂಡ್ ಇದು ಇವ್ರಿಗೆ ಅನಿಸುತ್ತೆ. ಸೊ ಈ ಥರ ಪಂಚೆಗಳನ್ನೂ ತಂದು ಅವರು ಎಲ್ಲರಿಗೂ ಕೂಡ ಕೊಡ್ತಾರೆ. ಪೂಜೆಗೆ ಬಂದಿರ್ತಾರಲ್ವ ಬೇರೆ ಕಡೆಯಿಂದ ಪುರೋಹಿತರುಗಳು, ಆ ಥರ ಎಲ್ಲ ಅವ್ರಗಳಿಗೂ ಕೂಡ ಇವರು ಈ ಥರ ಕೊಡ್ತಾರೆ ಗಿಫ್ಟಾಗಿ. ಎಲ್ಲ ಆರೆಂಜ್ ಕಲರ್, ಒಂದು ವೈಟ್, ಇದು ಡಾರ್ಕ್ ಆರೆಂಜ್. ಸೊ ಮತ್ತೆ ನಾನು ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಈವ್ನಿಂಗ್ ನಾನು ನನ್ನ ಸಿಸ್ಟರ್ ಹೋಗೋ ಪ್ಲ್ಯಾನ್ ಇತ್ತು, ಅವಳು ಬರೋಕ್ಕಾಗಲಿಲ್ಲ. ಸೊ ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಲ್ಲಿ. ಈಗ ಹೇಗಿದೆ ಪೂಜೆ ಎಲ್ಲ ನೋಡೋಣ ಬನ್ನಿ. ಆ್ಯಸ್ ನೋಡಿ, ಈವ್ನಿಂಗ್ ಬಂದ್ವಿ ದೇವಸ್ಥಾನಕ್ಕೆ, ನಾನು ಒಬ್ಬಳೇ ಬಂದೆ ಆ್ಯಕ್ಚುಲಿ. ನೋಡಿ ಈ ಥರ ಈವ್ನಿಂಗ್ ಮತ್ತು ಬೇರೆ ಹೂ ಥರನೂ ಎಲ್ಲ ಹಾಕಿದ್ರು. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಏನಂದರೆ ಈವ್ನಿಂಗ್ ಟೈಮೇ ತುಂಬ ಎಲ್ಲರೂ ಟೆಂಪಲ್ಗಳಿಗೆ ಹೋಗೋದು, ಮಾರ್ನಿಂಗ್ ಟೈಮ್ ಅಷ್ಟೇನಿರಲ್ಲ. ಆದಷ್ಟು ಸ್ವಲ್ಪ ಖಾಲಿ ಇದ್ದಾಗ ನೋಡಿ ನಾನು ಇದು ಮಾಡ್ಕೋತಿದ್ದೆ ವೀಡಿಯೋನ. ನೋಡಿ ಎಷ್ಟೊಂದು ಜನ ಎಲ್ಲ ಬಂದರು ನಾನು ವೀಡಿಯೋ ಮಾಡೋ ಅಂದರೆ, ನನ್ನ ಮಕ್ಕಳು ಯಾರು ಬರ್ತಾನಿರಲಿಲ್ಲ, ನಿಮ್ಗೆ ಯಾರು ಬರಬಾರ್ದು ಎಲ್ಲ ಬರ್ತಿರ್ತಾರೆ, ನಾವು ಮಾಡಲ್ಲ ಅಂತ ಇದು ಮಾಡೋರು. ಅದರಲ್ಲೂ ಲಾಸ್ಟಿಗೆ ಬಂದು ಮಾಡಿದ್ರು, ಅವರೆಲ್ಲ ಇದ್ದಾರೆ ಇವಾಗ ಬಂದು ಮಾಡ್ತಿದ್ದೀರಲ್ಲ ಅಂತ ನಾನು ಅವ್ರು ಕೇಳ್ನಾಗ್ತಿದ್ದೆ. ಸರಿ ನಾವು ಮಾಡಲ್ಲ ಅಂತ ಆಮೇಲೆ ಲಾಸ್ಟಿಗೆ ಕೋಪಿಸ್ಕೊಂಡೆ ಹೋಗ್ಬಿಟ್ರು. ಅಂತ ಪಕ್ಕದಲ್ಲಿ ಯಾರೋ ಬೇರೆ ಆಂಟಿ ಬೇರೆ ಬಂದುಬಿಟ್ರು. ಸೊ ಹಾಗಾಗಿ ಸರಿ ಬಿಡು ಬೇಡ ಅಂತ ಅಂದೆ. ಮತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿದು ಕೂಡ ಪೂಜೆ ನಡೆಯುತ್ತೆ ಸಂಜೆ ಟೈಮ್ ಅಂತ ಹೇಳಿದ್ನಲ್ವ. ನೋಡಿ 18 ಮೆಟ್ಲಿಗೆ ಈ ಥರ ದೀಪ ಎಲ್ಲ ಇಟ್ಬಿಟ್ಟು ಇದು ಮಾಡ್ತಾರೆ. ಮತ್ತು ಈ ಇರ್ಮುಡಿ ಕಟ್ಟೋರೆಲ್ಲ ಒಂದು ಸಪ್ರೇಟ್ ರೂಮ್ ಇರುತ್ತೆ, ಅಂದರೆ ಮಾಲೆ ಹಾಕ್ಕೊಳ್ಳೋರು ಇರ್ಮುಡಿ ಕಟ್ಟೋಕ್ಕೆ ಅಂತಲೇ ಈ ರೂಮ್ ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ಮಾಡ್ಕೊಂಡು ಹೋಗ್ತಾರೆ, ಇರ್ಮುಡಿ ಹಾಕ್ಕೊಳ್ಳೋದಾಗಿರ್ಬೋದು, ಕಿಸ್ಕೊಡು. ಆ ವೆರಿ ಗುಡ್ ಗರ್ಲ್, ಹಾಯ್ ಮಾಡೋರಿಗೆ ಹಾಯ್ ಹಾಯ್. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಹೇಗೆ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಹನುಮ ಜಯಂತಿನ, ನಿಮಗೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನಾವು ಯಾವಾಗಲೂ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಕೈಲಾದಷ್ಟು ಸೇವೆನ ನಾವು ಮಾಡ್ತೀವಿ. ನಮ್ಮ ಸಿಸ್ಟರ್ ಮನೆಯಲ್ಲಿ ಅವ್ರಿಗೆ ಏನೇನಾಗುತ್ತೆ ಅದನ್ನೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾನು ನಿಮಗೆ ನಾವೇನೇನು ಮಾಡ್ತೀವಿ ಅನ್ನೋದೆಲ್ಲ ಶೇರ್ ಮಾಡಿದ್ದೀನಿ. ನೀವು ಟೆಂಪಲ್ಗೆ ಹೋಗಿದ್ರಾ ಏನು ಅಂತ ನೀವೇನು ನಿನ್ನೆ ಮೆಸೇಜ್ ಮಾಡಿಲ್ಲ. ಅಭಿಷೇಕದೆಲ್ಲ ನಿಮಗೆ ತೋರಿಸಿದೆ, ಏನು ಚೆನ್ನಾಗಿದೆ ಅಂತಲೂ ಹೇಳಿಲ್ಲ. ನನಗೆ ಬೇಜಾರಾಗ್ತಿದೆ. ಪ್ಲೀಸ್ ಏನಾದರೂ ಹೇಳಬೇಕಲ್ವ, ಅಟ್ಲೀಸ್ಟ್ ಒಂದು ಕೈನಾದರೂ ಮುಗಿಬೇಕಲ್ವ, ದೇವ್ರದ್ದು ಮಾಡಿದ್ದೀವಿ ಅಂತೇಳಿ. ಅವಾಗ ಖುಷಿಯಾಗುತ್ತೆ ಅಲ್ವಾ, ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಖುಷಿಯಾಗುತ್ತೆ ಅಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುದ್ದು ಬಂಗಾರಿ ನೋಡಿ ಹೇಗಿದ್ದಾಳೆ, ಚೆನ್ನಾಗಿದ್ದಾಳಾ, ಕಮೆಂಟ್ ಮಾಡಿ ಹೇಗಿದ್ದಾಳೆ ಅಂತೇಳಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗ್ಸ್ತಾ ಇರಿ, ಖುಷಿಯಾಗಿರಿ. ಬಾಯ್ ಬಾಯ್, ಲವ್ ಯು ಆಲ್. ಪ್ಲೇನ್ ಕಿಸ್ ಕೊಡುಕಂದ, ಪ್ಲೇನ್ ಕಿಸ್ ಅವ್ರಿಗೆ ಇಲ್ಲಿ ಪ್ಲೇನ್ ಕಿಸ್ ಇಲ್ಲಿ ಪ್ಲೇನ್ ಕಿಸ್.